ಬೆಂಗಳೂರಿನಲ್ಲಿ ಮಳೆಯ ಅಬ್ಬರ ತಗಿದೆ ಆದರೆ ಬುಲ್ಡೋಜರ್ಗಳ ಸದ್ದು ಜೋರಾಗಿದೆ ಹೈಟೆಕ್ ಸಿಟಿ ಮುಳುಗಡೆ ಸಿಟಿಯಾಗೋಕೆ ಕಾರಣವಾಗಿದ್ದ ಅಕ್ರಮ ಕಟ್ಟಡಗಳು ನೆಲಸಮವಾಗ್ತಾ ಇದೆ ರಾಜಕಾಲುವೆ ಒತ್ತುವರಿ ಮಾಡಿ ಬಂಗಲೆ ಕಟ್ಟಿದವರಿಗೆ ಬುಲ್ಡೋಜರ್ ಶಾಕ್ ತಟ್ಟಿದೆ ಎರಡನೇ ದಿನ ಕೂಡ ಅಕ್ರಮ ಕಟ್ಟಡಗಳ ಮುಂದೆ ಬುಲ್ಡೋಜರ್ಗಳು ಖರ್ಜಿಸಿವೆ ಇವತ್ತು ಯಾವ್ಯಾವ ಭಾಗದಲ್ಲಿ ಈ ಒತ್ತುವರಿ ತರುವು ಕಾರ್ಯಾಚರಣೆ ಆಯಿತು ಅದಕ್ಕೆ ಬಳಕೆಯಾದ ವಾಹನಗಳು ಎಷ್ಟು ಇದನ್ನ ಗಮನಿಸುತ್ತಾ ಹೋಗೋಣ ಪ್ರಮುಖವಾಗಿ ಇವತ್ತು ಕೂಡ ಮಹದೇವಪುರದ ನಾಲ್ಕು ಪ್ರದೇಶಗಳಲ್ಲಿ ತರುವು ಕಾರ್ಯಾಚರಣೆಯನ್ನ ನಡೆಸಲಾಗಿದೆ ಮಹದೇವಪುರ ವ್ಯಾಪ್ತಿಯಲ್ಲಿ ತರುವು ಕಾರ್ಯಾಚರಣೆಗೆ ಎರಡು ಹಿಟಾಚಿ ಹಾಗೆ ಆರು ಜೆಸಿಬಿಗಳನ್ನ ಬಳಕೆ ಮಾಡಿಕೊಳ್ಳಲಾಗಿದೆ ಅಕ್ರಮವಾಗಿ ರಾಜಕಾಲುವೆಯನ್ನ ಒತ್ತುವರಿ ಮಾಡಿಕೊಂಡು ಕಟ್ಟಡವನ್ನ ನಿರ್ಮಾಣ ಮಾಡಿದ ಹಿನ್ನೆಲೆಯಲ್ಲಿ ಶಾಂತಿ ನಿಕೇತನ ಲೇಔಟ್ ಹಾಗೆ ಸ್ಪೈಸ್ ಗಾರ್ಡನ್ ಬಡಾವಣೆಯಲ್ಲೂ ಕೂಡ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನ ಇವತ್ತು ನಡೆಸಲಾಗಿದೆ ಈ ತೆರವು ಕಾರ್ಯಾಚರಣೆಗೆ ಒಟ್ಟು 3 ಇವರು ಸುಮಾರು 80 ಎಕರೆಯಲ್ಲಿ ನುಗ್ಗೆ ಸೊಪ್ಪು ಬೆಳಿತಾರೆ 100 ಗ್ರಾಂ ನುಗ್ಗೆ ಸೊಪ್ಪಿನ ಪೌಡರ್ನ ಸುಮಾರು 600 ರಿಂದ 800 ರೂಪಾಯಿಗೆ ಮಾರ್ತಾರೆ ನೀವು ಶುರು ಮಾಡಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಜೆಸಿಬಿ ಹಾಗೆ ಒಂದು ಹಿಟಾಚಿಯನ್ನ ಬಳಕೆ ಮಾಡಿಕೊಳ್ಳಲಾಗಿದೆ ಇತ್ತ ಎಇಸಿಎಸ್ ಲೇಔಟ್ ಹಾಗೆ ಮುನೇನಕೊಳ್ಳಲು ಭಾಗದಲ್ಲೂ ಕೂಡ ಅಕ್ರಮ ಒತ್ತುವರಿಯನ್ನ ತೆರವುಗೊಳಿಸುವ ಕಾರ್ಯಾಚರಣೆಯನ್ನ ನಡೆಸಲಾಗಿದೆ ಈ ಭಾಗದಲ್ಲಿ ಎರಡು ಜೆಸಿಬಿ ಹಾಗೆ ಒಂದು ಹಿತಾಚಿಯನ್ನ ಬಳಸಿಕೊಂಡು ಅಕ್ರಮ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನ ಮಾಡಲಾಗಿದೆ ಕೊನೆಯದಾಗಿ ಚೆಲ್ಲಗಟ್ಟ ಪ್ರದೇಶದಲ್ಲೂ ಕೂಡ ಕಾರ್ಯಾಚರಣೆಯನ್ನ ನಡೆಸಲಾಗಿದ್ದು ಒಂದು ಜೆಸಿಬಿಯನ್ನ ಬಳಸಿಕೊಂಡು ಒತ್ತುವರಿ ತೆರವು ಕಾರ್ಯವನ್ನ ಮಾಡಲಾಗಿದೆ ಹೈಟೆಕ್ ಸಿಟಿಯಲ್ಲಿ ಬುಲ್ಡೋಜರ್ಗಳ ಘರ್ಜನೆ ಅತಿಕ್ರಮಣಕ್ಕೆ ಸರ್ಕಾರದ ಬುಲ್ಡೋಜರ್ ಅಸ್ತ್ರ ರಾಜಕಾಲುವೆ ಒತ್ತುವರಿ ಮಾಡಿ ಕಟ್ಟಿದ ಕಟ್ಟಡಗಳ ನೆಲಸಮ ಕಾಂಪೌಂಡ್ಗಳು ಪೂಡಿ ಪೂಡಿ ಕಳೆದ ವಾರ ವರುಣನ ಆರ್ಭಟಕ್ಕೆ ಬೆಂಗಳೂರೇ ಮುಳುಗಡೆಯಾಗಿತ್ತು ರಾಜಕಾಲುವೆಗಳ ಒತ್ತುವರಿಯಿಂದ ನೀರು ಎಲ್ಲೂ ಹೋಗದೆ ರಸ್ತೆಗಳು ನದಿಯಂತಾಗಿದ್ವು ಈ ಅವ್ಯವಸ್ಥೆಯ ವಿರುದ್ಧ ಐಟಿ ಕಂಪನಿಗಳು ಸರ್ಕಾರದ ವಿರುದ್ಧವೇ ಕಿಡಿಕಾರಿದ್ವು ಅದರಿಗ ರಾಜಕಾಲುವೆ ಒತ್ತುವರಿ ಮಾಡಿ ರಾಜ್ಯ ರಾಜಧಾನಿಗೆ ಇಂಥ ಅವಸ್ಥೆ ತಂದವರ ವಿರುದ್ಧ ಸರ್ಕಾರ ಬುಲ್ಡೋಜರ್ ಅಸ್ತ್ರ ಬಿಟ್ಟಿದೆ ಒತ್ತುವರಿ ಮಾಡಿ ಕಟ್ಟಿರೋ ಕಟ್ಟಡಗಳನ್ನ ಡೆಮೊಲಿಷನ್ ಮಾಡುತ್ತಿದೆ ಸಿಲಿಕಾನ್ ಸಿಟಿಯಲ್ಲಿ ಇವತ್ತು ಜೆಸಿಬಿಗಳ ಘರ್ಜನೆ ಮಹದೇವಪುರ ವಲಯದಲ್ಲಿ ಒತ್ತುವರಿ ತೆರವು ಕಾರ್ಯ ಬೆಂಗಳೂರಿನಲ್ಲಿ ಇವತ್ತು ಡೆಮೊಲಿಷನ್ ಕಾರ್ಯಾಚರಣೆ ಜೋರಾಗಿ ಸಾಗಿತ್ತು ಮಹದೇವಪುರ ವಲಯದಲ್ಲಿ ನಾಲ್ಕು ಕಡೆ ಒತ್ತುವರಿ ತೆರವು ಕಾರ್ಯ ಭರದಿಂದ ಸಾಗಿತ್ತು ಮುನೇನಕೊಳ್ಳಲು ಪ್ರದೇಶದಲ್ಲಿ ಬುಲ್ಡೋಜರ್ಗಳು ಅಬ್ಬರಿಸಿದ್ವು ಪೊಲೀಸರ ಸಮ್ಮುಖದಲ್ಲಿ ಬಿಬಿಎಂಪಿ ಅಧಿಕಾರಿಗಳ ನೇತೃತ್ವದಲ್ಲಿ ಒತ್ತುವರಿ ತೆರವು ಕಾರ್ಯ ನಡೆಯಿತು ಶಾಂತಿನಿಕೇತನ ಬಡಾವಣೆಯಲ್ಲಿ ಒತ್ತುವರಿ ಮಾಡಿ ನಿರ್ಮಿಸಿರುವ ಮನೆಗಳ ಕಾಂಪೌಂಡ್ಗಳನ್ನು ಬುಲ್ಡೋಜರ್ಗಳು ನೆಲಸಮ ಮಾಡಿದ್ವು ಪಾಪರೆಡ್ಡಿ ಲೇಔಟ್ನಲ್ಲಿ ಗೀಳಿಟ್ಟ ಬುಲ್ಡೋಜರ್ ಮುನೇನಕೊಳಲು ಬಳಿಯಲ್ಲಿರುವ ಪಾಪರೆಡ್ಡಿ ಲೇಔಟ್ನಲ್ಲೂ ಬುಲ್ಡೋಜರ್ಗಳು ಗೀಳಿಟ್ಟಿದ್ವು ರಾಜಕಾಲುವೆ ಒತ್ತುವರಿ ಮಾಡಿ ನಿರ್ಮಿಸಿದ್ದ ಕಟ್ಟಡಗಳನ್ನ ಪೂಡಿ ಪೂಡಿ ಮಾಡಿದ್ವು ಹೀಗೆ ರಾಜಕಾಲುವೆ ಒತ್ತುವರಿ ಮಾಡಿ ಕಟ್ಟಿದ್ದ ಐದು ಅಂತಸ್ತಿನ ಕಟ್ಟಡಕ್ಕೂ ಡೆಮೊಲಿಷನ್ ಬಿಸಿ ತಟ್ಟಿದೆ ಇತ್ತ ಸರ್ಕಾರದ ಡೆಮೊಲಿಷನ್ ಅಸ್ತ್ರಕ್ಕೆ ಒತ್ತುವರಿ ಮಾಡಿ ಮನೆ ಕಟ್ಟಿದವರಿಗೆ ನಡುಕ ಶುರುವಾಗಿದೆ ಇವರು ವಿತೌಟ್ ಪರ್ಮಿಷನ್ ನಮ್ಗೇನೋ ನೋಟಿಸ್ ಕೊಡ್ದಿರಾ ಹಿಂಗೆ ಹೊಡೆದಾಕ್ಬಿಟ್ರೆ ನಾವು ಈ ಜನಗಳಿರೋರು ಏನು ಇದು ಮಾಡಬೇಕು ಒಂದು ನೋಟಿಸ್ ಆದರೂ ಕೊಡಬೇಕಿಲ್ಲ ಖಾಲಿ ಮಾಡಿಸಿ ಇಲ್ಲ ಇದು ಅಂತ ಇಲ್ಲ ಇವ್ರು ಇದನ್ನ ಮಾಡ್ಕೊಂಡು ಹೋಗ್ಬಿಟ್ರೆ ಇವ್ರು ನೀರು ಯಾರು ಗ್ಯಾರಂಟಿ ಕೊಡ್ತಾರೆ ನೀರು ಹೋಗುತ್ತೆ ಅಂತ ನೀರು ಹೋಗುತ್ತೆ ಅಂತ ಗ್ಯಾರಂಟಿ ಯಾರು ಕೊಡ್ತಾರೆ ಒಡೆಯೋರು ಗ್ಯಾರಂಟಿ ಕೊಟ್ಬಿಟ್ಟು ಹೊಡಿಲಿ ಹೊಡ್ಕೊಂಡು ಹೋಗ್ಲಿ ಪರವಾಗಿಲ್ಲ ಐ ಟಿ ಸೆಕ್ಟರ್ಸು ಇಲ್ಲಿ ಪಕ್ಕದಲ್ಲಿರೋ ಹುಡುಗರು ಅವ್ರ ಸೇಫ್ಟಿ ಹೆಂಗೆ ಈ ಬಿಸ್ನೆಸ್ ನಡೆಸಿರೋರು ಹೆಂಗೆ ಎಲ್ಲರೂ ಒಂದೊಂದು ಸೈಟ್ ಮನೆಗಳು ಪರ್ಚೇಸ್ ಮಾಡ್ಕೊಂಡು ಅವ್ರು ಇದರಲ್ಲಿ ಬಿಸ್ನೆಸ್ ಮಾಡ್ತಾ ಇದಾರೆ ಅವರೆಲ್ಲ ಏನಾಗೋದು ನಲಪಾಡ್ ಅಕಾಡೆಮಿ ಒತ್ತುವರಿ ತೆರವಿಗೆ ಬೆದರಿಕೆ ಬಿಬಿಎಂಪಿ ಅಧಿಕಾರಿಗಳಿಗೆ ಹ್ಯಾರಿಸ್ ಪಿಎ ಆವಾಸ್ ಡೆಮಾಲಿಷನ್ ಕಾರ್ಯದಲ್ಲೂ ಪ್ರಭಾವಿಗಳ ಬಗ್ಗೆ ಸರ್ಕಾರ ಸಾಫ್ಟ್ ಆಗಿದೆಯಾ ಎಂಬ ಪ್ರಶ್ನೆ ಜನಸಾಮಾನ್ಯರಲ್ಲಿ ಎದ್ದಿದೆ
ಯಾಕಂದ್ರೆ ಚಲ್ಲಘಟ್ಟ ಬಳಿ ಶಾಸಕ ಹ್ಯಾರಿಸ್ ಒಡೆತನದ ನಲಪಾಡ್ ಅಕಾಡೆಮಿ ಇದೆ. ಆದ್ರೆ ಇವರು ಮಾಡಿರೋ ಒತ್ತುವರಿ ತೆರವಿಗೆ ಬಿಬಿಎಂಪಿ ಮೊದಲು ಹಿಂದೇಟು ಹಾಕಿತ್ತು. ಬಳಿಕ ಹೇಗೋ ಒತ್ತುವರಿ ತೆರವಿಗೆ ಜೆಸಿಬಿಗಳು ಬಂದಾಗ ಹ್ಯಾರಿಸ್ ಪಿಎ ಬಿಬಿಎಂಪಿ ಅಧಿಕಾರಿಗಳಿಗೆ ಆವಾಜ್ ಹಾಕಿದ್ದಾರೆ, ಶಾಸಕರ ಜಾಗ ಅಂತ ಗೊತ್ತಿದ್ರು ಡೆಮಾಲಿಷನ್ ಮಾಡ್ತೀರಾ, ಬಿಲ್ಡಿಂಗ್ ಡೆಮಾಲಿಷನ್ ಮಾಡೋಕೆ ನಿಮಗೆಷ್ಟು ಧೈರ್ಯ ಅಂತ ಅಧಿಕಾರಿಗಳಿಗೆ ಬೆದರಿಕೆ ಹಾಕಿದ್ದಾರೆ. ಯಾರ್ದೋ ಜಾಗದಲ್ಲಿ ಬಂದ್ಬಿಟ್ಟು ಸುಮ್ನೆ ಒಡೆಯಕ್ ಬಂದ್ರೆ ಆಗುತ್ತಾ? ಹೌದು, ಇಲ್ಲ ಇಲ್ಲ, ಈಗ ಒಡೆದಿದ್ದಾರೆ ಅವ್ರು. ತೋರಿಸ್ಲಿ, ನಾನು ಹೇಳ್ತಾ ಇಲ್ವಾ, ಜಾಗ ತೋರಿಸ್ಲಿ, ಒಡ್ಕೊಳ್ಳಿ. ಇಲ್ಲ, ನಮಗ್ ತೋರಿಸಿಲ್ಲ, ನಾವು ತೋರಿಸಿದೀವಿ, ನಾವು ತೋರಿಸ್ತೀವಿ. ಐಟಿ ಕಂಪನಿಗಳ ಮೇಲೂ ಬುಲ್ಡೋಸರ್ ಅಸ್ತ್ರ. ಇನ್ನು ಬೆಂಗಳೂರಿನಲ್ಲಿ ಮಳೆ ಅಬ್ಬರಿಸುತ್ತಿದ್ದಂತೆ ಬಾಯಿ ಬಡಿದುಕೊಂಡಿದ್ದ ಐಟಿ ಕಂಪನಿಗಳಿಗೂ ಡೆಮಾಲಿಷನ್ ಬಿಸಿ ತಟ್ಟಿದೆ. ರಾಜಕಾಲುವೆ ಒತ್ತುವರಿ ಮಾಡಿ ಮುಳುಗಡೆಗೆ ಕಾರಣವಾಗಿರುವ ಕಂಪನಿಗಳ ಲಿಸ್ಟ್ನ ಸರ್ಕಾರ ರೆಡಿ ಮಾಡಿಕೊಂಡಿದೆ. ಬಡವ, ಶ್ರೀಮಂತ, ಮಧ್ಯಮ ಎಂದು ನೋಡದೆ ತೆರವು. ಒತ್ತುವರಿ ವಿಚಾರದಲ್ಲಿ ಮೂಲಾ ಜಿಲ್ಲಾ ಎಂದ ಅಶೋಕ್. ಒತ್ತುವರಿ ವಿಚಾರದಲ್ಲಿ ಯಾವುದೇ ಮುಲಾಜು ನೋಡಲ್ಲ ಅಂತ ಕಂದಾಯ ಸಚಿವ ಆರ್ ಅಶೋಕ್ ಸ್ಪಷ್ಟನೆ ನೀಡಿದ್ದಾರೆ. 30ಕ್ಕೂ ಹೆಚ್ಚು ಐಟಿ ಕಂಪನಿಗಳು ಒತ್ತುವರಿ ಮಾಡಿದ್ದಾರೆ. ಬಡವ, ಶ್ರೀಮಂತ, ಮಧ್ಯಮ ಎಂದು ನೋಡದೆ ಯಾರೇ ಆಗಿದ್ರೂ ಡೆಮಾಲಿಷನ್ ಮಾಡಲು ಸೂಚಿಸಿದ್ದೇವೆ ಎಂದಿದ್ದಾರೆ. ಯಾವುದೇ ಮುಲಾಜಿಲ್ದೆ ದೊಡ್ಡವರು, ಚಿಕ್ಕವರು, ಮಧ್ಯಮದವರು ಏನು ನೋಡಬೇಡಿ, ಯಾರೇ ಇದ್ರು ಡೆಮಾಲಿಷನ್ ಮಾಡಿ. ಅದರಿಂದ ದೊಡ್ಡವರು ಐಟಿ ಕಂಪನಿಗಳು, ಸುಮಾರು 30ಕ್ಕೂ ಹೆಚ್ಚು ಐಟಿ ಕಂಪನಿಗಳು ರಾಜಕಾಲುವೆಯನ್ನ ಒತ್ತುವರಿ ಮಾಡಿರುವಂತದ್ದು ಬಂದಿದೆ. ಒಟ್ಟಾರೆ ಕೆಟ್ಟ ಮೇಲೆ ಬುದ್ಧಿ ಬಂತು ಎನ್ನುವಂತೆ ಸಿಲಿಕಾನ್ ಸಿಟಿ ಮುಳುಗಿದ ಮೇಲೆ ಸರ್ಕಾರ ಒತ್ತುವರಿ ತೆರವು ಕಾರ್ಯಕ್ಕೆ ಮುಂದಾಗಿದೆ. ಆದ್ರೆ ಈ ಬುಲ್ಡೋಸರ್ ಅಸ್ತ್ರ ಕೇವಲ ಜನಸಾಮಾನ್ಯರ ಮೇಲ, ಪ್ರಭಾವಿಗಳ ಮೇಲ್ಯಾಕಿಲ್ಲ ಅನ್ನೋದೇ ಸದ್ಯದ ಪ್ರಶ್ನೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.